ನವೆಂಬರ್ 11ನೇ ತಾರೀಕು ದಿಲ್ ಪಸಂದ್ ಬರ್ತಾ ಇದೆ. ನಿಮ್ಮ ಎಲ್ಲ ಫ್ಯಾನ್ಸ್ ಗೆ ಹೇಳಿ ಸರ್, ಈ ಸಿನಿಮಾನ ಯಾಕೆ ನೋಡ್ಬೇಕು ಅಂತ ಹೇಳಿ. ಇಲ್ಲ, ತುಂಬಾ ವಿಷಯ ಇದೆ ಆಕ್ಚುಲಿ. ದಿಲ್ ಪಸಂದ್ ಬಗ್ಗೆ ತುಂಬಾ ಮಾತಾಡ್ಬೇಕು. ಟೈಟಲ್ ದಿಲ್ ಪಸಂದ್, ಆ ಒಂದು ಟೈಟಲ್ ಅಲ್ಲೇ ಎಲ್ರಿಗೂ ಸಿನಿಮಾ ಪಸಂದ್ ಆಗುತ್ತೆ ಅನ್ನೋ ಒಂದು ಸೂಚನೆ ಇದೆ. ಅಂಡ್ ಈ ಸಿನಿಮಾದ ನಿರ್ಮಾಪಕರು ತುಂಬಾ ಆತ್ಮೀಯವಾದಂತ ಒಂದು ಚಿತ್ರತಂಡ ಇದು. ಯಾಕಂತಂದ್ರೆ ಸಿನಿಮಾದ ನಿರ್ಮಾಪಕರು ಸುಮನ್ ಕ್ರಾಂತಿ ಅವರು, ನನ್ನ ಆತ್ಮೀಯ ಗೆಳೆಯ. ಅಂಡ್ ಬಹಳಷ್ಟು ಸಿನಿಮಾಗಳನ್ನ ನಿರ್ದೇಶನ ಮಾಡಿ ಅವರೀಗ ಮೊದಲು ನಿರ್ಮಾಪಕರಾಗಿದ್ದಾರೆ. ಅಂಡ್ ಒಬ್ರು ನಿರ್ಮಾಪಕರಾಗಿ ಇನ್ನೊಬ್ರು ನಿರ್ದೇಶಕರಿಗೆ ಅವಕಾಶ ಕೊಡೋದು ಬಹಳ ದೊಡ್ಡ ವಿಷಯ. ಮೊದಲಿಗೆ ಸುಮನ್ ಕ್ರಾಂತಿ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ. ಗೆಳೆಯ ಸಖತ್ ದುಡ್ಡು ಮಾಡಿ ಈ ಸಿನಿಮಾಯಿಂದ, ಅಂಡ್ ನಾವು ನಿಮ್ಮ ಬ್ಯಾನರ್ ಅಲ್ಲಿ ಒಂದು ಸಿನಿಮಾ ಮಾಡೋಂಗಾಗಿ ಅಷ್ಟು ದುಡ್ಡು ಮಾಡಿ. ಅಂಡ್ ಎರಡನೇದು ಶಿವತೇಜ ಸರ್, ಯಾಕಂದ್ರೆ ನಾನೊಬ್ಬ ನಿರ್ದೇಶಕ ಆಗೋ ಮುಂಚೆಯಿಂದ ನೋಡಿದ್ದೀನಿ ಅವ್ರನ್ನ, ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದ ಆ ಒಂದು ಸಂದರ್ಭದಿಂದ. ಅಂಡ್ ಅವ್ರು ಏನೇ ಕೆಲಸ ಮಾಡಿದ್ರು ಅಷ್ಟು ಅಚ್ಚುಕಟ್ಟು ಆಗಿರುತ್ತೆ ಕೆಲಸ. ಅಂಡ್ ಅದು ಕಾಣಿಸ್ತಾ ಇದೆ ಟ್ರೈಲರ್ ಅಲ್ಲಿ ಮತ್ತೆ ಟೀಸರ್ ಎಲ್ಲ ನೋಡಿದ್ರೆ ಅತ್ಯದ್ಭುತವಾಗಿದೆ. ನನಗೆ ಕಲರ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನೋಡಿದ್ರೆ ಸಖತ್ ಕಲರ್ಫುಲ್ ಆಗಿದೆ, ನನಗೆ ಇನ್ನ ತುಂಬಾ ಇಂಪ್ರೆಸಿವ್ ಅಂತ ಅನ್ನಿಸ್ತು ಟ್ರೈಲರ್ ನೋಡಿದಾಗ. ಅಂಡ್ ಒಂದು ಆ ಒಂದು ಟ್ರೈಲರ್ ಅಲ್ಲೇ ಇದೊಂದು ಎಂಟರ್ಟೈನಿಂಗ್ ಸಿನಿಮಾ ಅಂತ ಅನಿಸುತ್ತೆ. ಅಂಡ್ ಮೂರನೇದು ವಿಚಾರ ಗೆಳೆಯ ಸುನಿ ಬಗ್ಗೆ ಹೇಳಬೇಕು. ಅಂಡ್ ಅವರು ಡಾರ್ಲಿಂಗ್ ಕೃಷ್ಣ ಅವರು, ಬಟ್ ಸುನಿ ಆಗಿದ್ದಾಗಿಂದನು ಕೂಡ ನನ್ನ ಆತ್ಮೀಯ ಗೆಳೆಯ. ಅಂಡ್ ಅವರು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಎಲ್ಲ ಸಿನಿಮಾಗಳು ಕೂಡ ಅವ್ರದ್ದು ಬ್ಲಾಕ್ ಬಸ್ಟರ್ ಲಿಸ್ಟ್ನ ಸೇರ್ತಾ ಇದೆ ಇವಾಗ ರೀಸೆಂಟ್ ಆಗಿ ಮಾಡ್ಕೊಂಡ್ಬಂದಿರೋ ಎಲ್ಲ ಸಿನಿಮಾಗಳು. ಆಲ್ ದ ವೆರಿ ಬೆಸ್ಟ್ ಗೆಳೆಯ. ಅಂಡ್ ಗೆಳೆಯನ ಬಗ್ಗೆ ಇನ್ನೊಂದು ವಿಶೇಷವಾಗಿ ಹೇಳಬೇಕು ಅಂದರೆ ಆ್ಯಕ್ಚುಲಿ ಈ ರೀಸೆಂಟ್ ಟೈಮಲ್ಲಿ ಜೇಮ್ಸ್ ಆದಾಗಿಂದ ಒಂದಿಷ್ಟು ಕತೆಗಳು ಬರ್ಕೋತಾ ಇದೆ. ಒಂದು ಕತೆ ಗೆಳೆಯನಿಗೆ ಸಖತ್ತಾಗಿದೆ ಅಂತ ಅನ್ನಿಸ್ತು. ನಮ್ಮ ಹುಡುಗರು ಕೇಳೋಣ ಇದನ್ನ, ಕೃಷ್ಣ ಅವ್ರಿಗೆ ಹೇಳಿದ್ರೆ ಹೆಂಗಿರುತ್ತೆ ಸಖತ್ತಾಗಿದೆ ಅಲ್ಲ ಅಂತ. ನಮ್ಮ ಹುಡುಗರು ಕೇಳಿದ ತಕ್ಷಣ ಹೇಳಿದ್ರು ದಯವಿಟ್ಟು ಹೇಳ್ಬೇಡಿ ಕೃಷ್ಣ ಅವ್ರಿಗೆ, ಒಪ್ಕೊಳ್ಳಲ್ಲ ಅವರು. ಅವ್ರು ಮಾಡಿರೋ ಎಲ್ಲ ಸಿನಿಮಾದಲ್ಲಿ ಇಬ್ಬಿಬ್ರು ಮೂರು ಜನ ಹೀರೋಯಿನ್ಸ್ ಇರ್ತಾರೆ, ಇದ್ರ ಒಬ್ಬರೇ ಒಬ್ರು ಹೀರೋಯಿನ್ ಸತ್ಯವನ್ನು ಒಪ್ಕೊಳ್ಳಲ್ಲ ಸರ್ ಅಂತ. ಅಂಡ್ ಎಲ್ಲ ಸಿನಿಮಾನು ಸೂಪರ್ ಹಿಟ್. ಅದೆಲ್ಲ ಇಬ್ಬಿಬ್ರು ಮೂರು ಸೂಪರ್ ಸೀಕ್ರೆಟ್ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಆ ಸಿನಿಮಾದಲ್ಲಿ ಇಬ್ರು ಹೀರೋಯಿನ್ಸ್ ಇದ್ರೆ ಸೂಪರ್ ಸಕ್ಸಸ್ ಅಂತ ಹೇಳಿ. ಅಂಡ್ ತಮಾಷೆಗೆ ಹೇಳಿದೆ. ಅಂಡ್ ಆಲ್ ದ ವೆರಿ ಬೆಸ್ಟ್ ಗೆಳೆಯ, ಇದೇ ತರ ನಿಮ್ ಸಕ್ಸಸ್ ಜರ್ನಿ ಕಂಟಿನ್ಯೂ ಆಗ್ಲಿ, ನೀವು ಮಾಡೋ ಎಲ್ಲ ಸಿನಿಮಾಗಳು ಬ್ಲಾಕ್ ಬಸ್ಟರ್ಸ್ ಆಗ್ಲಿ. ಅಂಡ್ ನಿಮ್ಮೆಲ್ಲ ಸಿನಿಮಾಗಳಿಗೂ ನಾನು ಒಂದು ಹಾಡು ಬರೆಯಲ್ಲ. ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಒಳ್ಳೆಯದಾಗ. ಥ್ಯಾಂಕ್ ಯು ಸೋ ಮಚ್.